ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ ನಾವು ಆಲೂಗಡ್ಡೆ ಮತ್ತೆ ಪುದೀನಾಯಿಂದ ಆಶಾ ಎಲ್ರು ಸಣ್ಣವರಿಂದ ದೊಡ್ಡವರು ಎಲ್ರು ಇಷ್ಟ ಪಡುವಂತ ರೆಸಿಪಿ, ಯಾರು ಬೇಡ ಅನ್ನಲ್ಲ ಅಂತದೊಂದ್ ರೆಸಿಪಿ, ಎವರ್ ಗ್ರೀನ್ ರೆಸಿಪಿ ಇವತ್ ನಾವು ಮಾಡೋಣ. ನೋಡಿ ಆಲೂಗಡ್ಡೆ ಇದೆಯಲ್ಲ, ಇದನ್ನ ಆಲೂಗಡ್ಡೆ ಪಲ್ಯಕ್ಕೆ ಯಾವ ತರ ಬೇಯಿಸ್ಕೊಳ್ತೀವೋ ಆ ತರ ಬೇಯಿಸ್ಕೊಂಡ್ ಬರ್ತೀನಿ. ನೋಡಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆನ ತಕ್ಕೊಂಡು ತಗೊಬಂದಿದ್ದೀನಿ ನಾನು. ಈ ತರ ಚೆನ್ನಾಗಿ ಸಾಫ್ಟ್ ಆಗಿ ಆಲೂಗಡ್ಡೆನ ಬೇಯಿಸ್ಕೋಬೇಕು. ಸೊ ಇವಾಗ ಈ ಆಲೂಗಡ್ಡೆನ ನಾವು ಒಂದ್ ಬಾಂಡ್ಲಿಗೆ ಹಾಕೊಳ್ಳೋಣ ಆಶಾ, ಯಾಕಂದ್ರೆ ಈ ಆಲೂಗಡ್ಡೆಯಿಂದ ನಾವು ಒಂದ್ ಸ್ಟಫಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದೀನಿ. ನೋಡಿ ಈ ಆಲೂಗಡ್ಡೆನ ಬೇಕಂದ್ರೆ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾವು ಇದೆಲ್ಲದನ್ನು ಸ್ಮ್ಯಾಶ್ ಮಾಡ್ಕೊಂಡು ಬರೋಣ. ನೋಡಿ ಈ ತರ ಸ್ಮ್ಯಾಶರ್ ಸಹಾಯದಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಬಹುದು. ನೋಡಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು. ಇವಾಗ ನಾವು ಇದಕ್ಕೆ ಏನೇನ್ ಮಿಕ್ಸ್ ಮಾಡೋದು ಅಂತ ಪ್ರತಿಭಾ ಹೇಳ್ತಾರೆ. ನೋಡಿ ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಇದರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಈರುಳ್ಳಿನ ನಾವು ಹಾಕೊಳ್ಳೋಣ. ಈರುಳ್ಳಿ ಎಷ್ಟು ಹಾಕೋತೀರಾ ಅಷ್ಟು ಒಳ್ಳೆ ಫ್ಲೇವರು, ಟೇಸ್ಟು ಮತ್ತು ಬಾಯಲ್ಲಿ ಸಿಕ್ಕಿದಾಗ ತುಂಬ ಕ್ರಂಚಿನೆಸ್ ಆಗಿ ಬರುತ್ತೆ. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇವಾಗ ಸ್ಪೈಸಸ್ ಏನೇನು ಹಾಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ, ಯಾಕಂದ್ರೆ ಇದು ಚಾಟ್ ರೆಸಿಪಿ, ಹಂಗಾಗಿ ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ. ಒಂದೂವರೆ ಸ್ಪೂನ್ ಅಷ್ಟು ಚಾಟ್ ಮಸಾಲ, ದಪ್ಪ ಸ್ಪೂನ್ ಇಂದ ಒಂದ್ ಸ್ಪೂನು ಕೆಂಪ್ ಖಾರದ ಪುಡಿ, ಕಲರು ಇದೆ ಖಾರಾನು ಇದೆ, ಎರಡು ಮಿಕ್ಸ್ ಇದೆ ಇದು. ನೋಡಿ ಈ ಸ್ಪೂನ್ ಇಂದ ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಮ ಮನೇಲಿ ಖಾರ ನೋಡಿ ನೀವು ಹಾಕೊಳ್ಳಿ. ಇಲ್ಲಿ ಇವಾಗ ನಾನು ಒಂದ್ ಸ್ವಲ್ಪ ಪಾನಿಪುರಿ ಮಸಾಲಾನ ಹಾಕೋತಾ ಇದ್ದೀನಿ, ಯಾಕಂದ್ರೆ ಇವತ್ ನಾವು ಎವರ್ ಗ್ರೀನ್ ಪಾನಿಪುರಿ ಮಾಡ್ತಾ ಇದೀವಿ, ಎಲ್ರು ಇಷ್ಟಪಡ್ತಾರೆ. ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲಾನ ಹಾಕೊಂಡಿದ್ದೀನಿ, ಅದು ರೆಡಿಮೇಡ್ ಆಗಿ ನಿಮ್ಗೆ ಯಾವುದೇ ಶಾಪ್ ಅಲ್ಲಿ ಸಿಗುತ್ತೆ. ಇವಾಗ ಈ ಪಾನಿಪುರಿ ಸ್ಟಫಿಂಗ್ಗೆ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ. ನೋಡಿ ಫ್ರೆಶ್ ಧನಿಯಾ ಪೌಡರ್ ಅನ್ನ ನಾನು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನೇ ಹಾಕೊಳ್ಳಿ, ಅಕಸ್ಮಾತ್ ಇಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಧನಿಯಾ ಪೌಡರ್ನ ಮಾಡ್ಕೊಂಡು ಹಾಕಬಹುದು. ಬಟ್ ಇದರಿಂದಾನೆ ಪಾನಿಪುರಿ ಮೇನ್ ಟೇಸ್ಟ್, ಈ ಯಾವುದೇ ಇನ್ಗ್ರೀಡಿಯಂಟ್ಸ್ ನೀವು ಸ್ಕಿಪ್ ಮಾಡೋಂಗೆ ಇಲ್ಲ, ಈ ಪೌಡರ್ ಗಳನ್ನ ಮೇನ್ ಹಾಕೊಳ್ಳೇಬೇಕು. ನೋಡಿ ಪಾನಿಪುರಿ ಮಾಡೋರ ಹತ್ರ ಒಂದು ಕರಿ ಕಲರ್ದು ಪೌಡರ್ ಸಿಗುತ್ತಲ್ಲ, ಆ ಪೌಡರ್ ಅನ್ನ ನಾನು ಮನೇಲಿ ಮಾಡ್ಕೊಂಡಿದ್ದೀನಿ. ಇದರಿಂದನೂ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೆಸಿಪಿ ಅಕಸ್ಮಾತ್ ನಿಮ್ಗೆ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿ, ಈ ರೆಸಿಪಿ ಪಾನಿಪುರಿ ಸೀಕ್ರೆಟ್ ಬ್ಲ್ಯಾಕ್ ಮಸಾಲಾ ರೆಸಿಪಿ ನಿಮ್ಗೆ ಸಿಗುತ್ತೆ. ಸೊ ಹಂಗಾಗಿ ಇದನ್ನ ನಾನು ಮನೇಲಿ ಮಾಡ್ಕೊಂಡಿರೋದು, ಇದನ್ನು ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನೋಡಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ, ಯಾಕಂದ್ರೆ ಆಲ್ರೆಡಿ ಚಾಟ್ ಮಸಾಲಾ ಅಲ್ಲಿ ಒಂದ್ ಸ್ವಲ್ಪ ಉಪ್ಪಿರುತ್ತೆ, ಹಂಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇವಾಗ ಲಿಂಬೆಹಣ್ಣಂದು ರಸನ ನಾವು ಹಾಕೊಳ್ಳೋಣ, ಒಂದ್ ಲಿಂಬೆಹಣ್ಣದ ರಸನ ಹಾಕೊಳ್ಳೋಣ. ಅಕಸ್ಮಾತ್ ಲಿಂಬೆಹಣ್ಣು ಇಲ್ಲ ಅಂದ್ರೆ ಇಲ್ಲಿ ನೀವು ಒಂದ್ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅನ್ನ ಹಾಕೊಳ್ಳಿ. ಸೊ ಇವಾಗ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆಗೆ ಮಿಕ್ಸ್ ಆಗ್ಬೇಕು, ಆ ತರ ಮಿಕ್ಸ್ ಮಾಡ್ಕೊಬೇಕು ನಾವು. ನೋಡಿ ನಾನು ಈ ತರ ಮಿಕ್ಸ್ ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿ ಆಲೂಗಡ್ಡೆ, ಈರುಳ್ಳಿ, ಮಸಾಲ ಹಾಕಿದ್ವಲ್ಲ ಅದು ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೊ ಇವಾಗ ನಾವು ಇದನ್ನ ಸ್ಟಫಿಂಗ್ ಅನ್ನ ಪಕ್ಕಕ್ಕೆ ಇಟ್ಟುಕೊಂಡು ಪಾನಿನ ಹೇಗ್ ಮಾಡೋದು, ಒಂದೇ ಮಿಕ್ಸಿ ಜಾರಲ್ಲಿ ಜಾಸ್ತಿ ಬಾಣಲಿ ಮಾಡದೆ ಪಾನಿನ ಹೇಗ್ ಮಾಡೋದು ಅಂತ ನೋಡೋಣ. ಹೊಸ ರೀತಿಯಲ್ಲಿ ಪಾನಿ ಮಾಡೋಣ ಇವತ್ತೆ. ನೋಡಿ ಒಂದ್ ಮಿಕ್ಸಿ ಜಾರ್ ತಗೊಂಡಿವಿ, ಮೊದ್ಲು ಏನ್ ಹಾಕೋತೀವಿ ಪ್ರತಿಭಾ? ಇದ್ರ ಒಳಗಡೆ ಒಂದ್ ನಾಲ್ಕಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ, ಯಾಕಂದ್ರೆ ಸ್ಟಫಿಂಗ್ ಅಲ್ಲಿ ಬೇರೆ ನಾವು ಕೆಂಪ್ ಖಾರ ಹಾಕೊಂಡಿದೀವಿ, ಹಂಗಾಗಿ ಪುದೀನದ ಖಾರ ಬೇರೆ ಬಿಡುತ್ತೆ. ಹಂಗೆ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಖಾರ ಜಾಸ್ತಿ ಇದ್ರೆ ಒಂದೇ ಒಂದ್ ಹಾಕೊಳ್ಳಿ. ಇದ್ರ ಜೊತೆ ಇಲ್ಲಿ ನಾನು ತೊಳೆದಿಟ್ಕೊಂಡಿರುವಂತ ಪುದೀನನ ಒಂದ್ ಹಿಡಿ ಹಾಕೋತಾ ಇದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದ್ ಹಿಡಿ ಹಾಕೋತಾ ಇದ್ದೀನಿ. ಇದು ಒಂದೊಂದೇ ಹಿಡಿ ಹಾಕೊಬೇಕಾ? ಒಂದೊಂದೇ ಹಿಡಿ ಸಾಕು, ಇದಕ್ಕೇನೆ ಸುಮಾರು ಪಾನಿ ಆಗುತ್ತೆ. ನಾನು ಅದಕ್ಕೆ ಅಂದೆಲ್ಲ ಹೊಸ ರೀತಿ ಅಂತ, ಯಾಕಂದ್ರೆ ಎಲ್ಲಾನು ಒಂದೇ ಮಿಕ್ಸಿಜರ್ ಅಲ್ಲಿ ಹಾಕೊಂಡು ನಾವು ರುಬ್ಕೊಳ್ಳೋಣ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿನ ಹಾಕೊಳ್ಳಿ, ಅವಾಗ ಗಾರ್ಲಿಕ್ ಪಾನಿ ಆಗುತ್ತೆ, ಅಷ್ಟೇ ಇರೋ ಡಿಫ್ರೆನ್ಸ್. ಆಮೇಲೆ ಒಂದ್ ಸ್ವಲ್ಪ ಚಕ್ಕೆ, ಒಂದ್ ಸ್ವಲ್ಪ ಲವಂಗ ಅಷ್ಟು ಹಾಕೊಂಡಿರೋದು. ನೋಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೈಸ್ ಆಗಿ ಇದ್ರದ್ದು ಪೇಸ್ಟ್ ಮಾಡ್ಕೊಂಡು ಬರೋಣ. ಸ್ವಲ್ಪ ಲಿಕ್ವಿಡ್ ತರಾನೇ ಇರಬೇಕು. ನೋಡಿ ಈ ತರ ಸಣ್ಣದಾಗಿ ರುಬ್ಕೊಂಡ್ ಬಂದಿದೀವಿ, ನೀರನ್ನ ಹಾಕೊಂಡು ರುಬ್ಕೊಂಡ್ ಬಂದಿರೋದು. ಇವಾಗ ಇದನ್ನ ನಾವು ಜಡಿ ಮಾಡ್ಕೋಬೇಕು ಆಶಾ.
ನೋಡಿ ಈ ತರ ಒಂದು ನಾವು ಜಡಿನ ತಗೋಬೇಕು. ಜಡಿನ ತಗೊಂಡು ಇವಾಗ ನಾವು ಪುದೀನಾದ ಏನು ಪೇಸ್ಟ್ ಮಾಡ್ಕೊಂಡು ಬಂದಿದ್ವಿಲ್ಲ ನೀರು ಅದನ್ನ ಈ ತರ ಜಡಿ ಮೂಲಕ ಒಂದು ಬಾಂಡಲಿ ಒಳಗಡೆ ಹಾಕೋಣ. ನೋಡಿ ನಾವು ಇಲ್ಲಿ ಮಡಕೆನ ತಗೊಂಡಿದ್ದೀವಿ. ಈ ಪಾನಿಪುರಿ ಎಲ್ಲ ಮಾರುವರ ಹತ್ರ ಮಡಕೆ ಇರುತ್ತಲ್ಲ ತಂಪಾಗಿರುತ್ತೆ ಅದಕ್ಕೆ ನಾವು ಮಡಕೆನ ತಗೊಂಡಿದ್ದೀವಿ ಅಲ್ವಾ ಪ್ರತಿಭಾ? ಹೌದು, ಇದರ ಒಳಗಡೆ ನೀರಿ ಟೇಸ್ಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೋ ನೋಡಿ ಈ ತರ ಒಂದು ಸ್ಪೂನ್ ಇಂದ ಇದ ನೀರನ್ನ ನೀಟಾಗಿ ನಾವು ಜಡಿ ಮಾಡ್ಕೊಳ್ಳೋಣ. ರಸ ಎಲ್ಲ ಹೋಗಿ ಆಶಾ. ಈ ಪುದೀನಾದ ಏನು ಮೇಲ್ಗಡೆ ಒಂದು ಸ್ವಲ್ಪ ಉಳಿದಿರುತ್ತಲ್ಲ ಪುದೀನಾನ ಇದನ್ನ ನಾವು ತಕ್ಕೊಂಡು ಒಂದು ಬಾಂಡ್ಲಿಗೆ ಹಾಕೊಂಡು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ಇದನ್ನ ಮಾಡ್ತಿರಲ್ಲ ನೀವು ಪಲಾವ್ ಎಲ್ಲ ಅವಾಗೂ ಹಾಕೋಬಹುದು ಇದನ್ನ. ಸೊ ಇದನ್ನ ನಾವು ಒಗೆಯೋದೇನು ಬೇಕಾಗಿಲ್ಲ, ಅಥವಾ ಡ್ರೈ ಪುರಿ ಸುಕ್ಕ ಪುರಿ ಮಾಡ್ತಾರಲ್ಲ ಸೊ ಅದಕ್ಕೂ ಇದನ್ನ ನಾವು ಹಾಕೋಬೇಕು. ಹಂಗಾಗಿ ನಾ ಇದಕ್ಕೆ ಜಾಸ್ತಿ ನೀರು ಹಾಕೋತಾ ಇಲ್ಲ, ಇಲ್ಲಾಂದ್ರೆ ಅದ್ರ ಫ್ಲೇವರು ಟೇಸ್ಟ್ ಹೋಗ್ಬಿಡುತ್ತೆ ಅಂತ. ಇವಾಗ ನಾನು ಇದನ್ನ ಒಂದು ಬೌಲ್ಗೆ ಹಾಕೊಂಡು ತಕೊಂಡು ಇಟ್ಕೋತೀನಿ. ಇಲ್ಲ ಸುಕ್ಕಾಪುರಿಗೆ ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಪಲಾವ್ಗೆ ಯೂಸ್ ಆಗುತ್ತೆ. ಸೊ ಇದನ್ನು ಸಹ ವೇಸ್ಟ್ ಆಗಲ್ಲ. ಇವಾಗ ಈ ಪುದೀನ ನೀರನ್ನ ನಾವು ಎತ್ತಿ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ನೀರನ್ನ ಇದ್ರ ಒಳಗಡೆ ಹಾಕ್ಬೇಕು, ಯಾಕಂದ್ರೆ ಹುಳಿದು ಮತ್ತೆ ಬೆಲ್ಲದ ನೀರು ಇನ್ನ ನಾವು ಹಾಕಿಲ್ಲ. ಸೊ ಅದನ್ನು ಒಂದು ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ. ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಬೋದಿತ್ತಲ್ಲ? ಹೌದು, ಮಿಕ್ಸಿ ಸಣ್ಣದಾಯ್ತು ಅಂತೇಳಿ ನಾವು ಬೇರೆ ಹಾಕೊಳ್ತಾ ಇದೀವಿ. ನೋಡಿ ಮತ್ತೆ ಅದೇ ಮಿಕ್ಸಿ ಜಾರಲ್ಲಿ ಇವಾಗ ನೋಡಿ ಇಲ್ಲಿ ನಾನು ಒಂದ್ ಕಪ್ದಷ್ಟು ಬೆಲ್ಲನ ತಗೊಂಡಿದ್ದೀನಿ. ಈ ಬೆಲ್ಲನ ಇದೇ ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ. ಒಬ್ಬೊಬ್ರು ಬೆಲ್ಲದ ನೀರು ಮಾಡಿಕೊಂಡು ಹುಂಚೆ ಹುಳಿದ ನೀರು ಮಾಡಿಕೊಂಡು ಅಷ್ಟೆಲ್ಲ ನಮಗೆ ಬೇಕಾಗಿಲ್ಲ, ಇನ್ಸ್ಟಂಟ್ ಆಗಿ ಹೊಸ ರೀತಿಯಲ್ಲಿ ನಾವು ಈ ತರ ಮಾಡ್ಕೋಬಹುದು. ಆಮೇಲೆ ಒಂದ್ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ಹುಂಚೆ ಹಣ್ಣನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೋಡಿ ಕಪ್ಪದೇ ತಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತಲ್ಲ ಕಲರ್, ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ಇದಕ್ಕೂ ನಾವು ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಪುದೀನಾನ ಹೇಗ್ ರುಬ್ಕೊಂಡು ಬಂದ್ವಿ ಆ ತರ ರುಬ್ಕೊಂಡು ಬರೋಣ. ನೋಡಿ ಇಲ್ಲಿ ಹುಂಚೆ ಹಣ್ಣದು ಮತ್ತು ಬೆಲ್ಲದ್ದು ನಾವಿಲ್ಲಿ ಈ ತರ ನೀರನ್ನ ಮಾಡ್ಕೊಂಡು ಬಂದಿದೀವಿ. ಇದನ್ನು ನಾವು ಇವಾಗ ಪುದೀನದ ನೀರ್ ಏನ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಅದೇ ತರ ಜಡಿ ಮಾಡ್ಕೊಳೋಣ ಅದ್ರಲ್ಲಿ. ನೋಡಿ ಬೆಲ್ಲ ಮತ್ತೆ ಹುಂಚೆ ಹಣ್ಣನ್ನು ಇದೇ ತರ ನಾವು ಜಡಿ ಮಾಡ್ಕೊಂಡು ಬರೋಣ. ನೋಡಿ ಒಂದ್ ಸ್ಪೂನ್ ಅನ್ನ ಹಾಕೊಂಡು ಇದು ಈ ತರ ನೀವು ಜಡಿ ಮಾಡ್ಕೊಳ್ಳಿ. ಈ ತರ ಮಾಡೋದ್ರಿಂದ ಆಶಾ ಹುಂಚೆ ಹಣ್ಣನ್ನು ಜಾಸ್ತಿ ಬೇಕಾಗಲ್ಲ, ಹುಂಚೆ ಹಣ್ಣನ್ನು ವೇಸ್ಟ್ ಆಗಲ್ಲ. ಹೌದು, ಸೊ ಕಡಿಮೆ ಹುಂಚೆ ಹಣ್ಣಲ್ಲೂ ನಾವು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು. ಮತ್ತೆ ದಿಢೀರ್ ಅಂತ ಆಗುತ್ತೆ, ನಿಮ್ ಮನೆಗೆ ನಾವು ಸ್ವಲ್ಪನೇ ಮಾಡ್ಕೋತೀವಿ ನಾಲ್ಕೈದು ಜನಕ್ಕಂದ್ರೆ ಪುದೀನ ಜೊತೆನೆ ನೀವು ಹುಂಚೆ ಹಣ್ಣು ಮತ್ತು ಬೆಲ್ಲನ ಸೇರಿಸಿಕೊಂಡು ಒಂದೇ ಸರ್ತಿ ಒಂದೇ ಮಿಕ್ಸಿ ಬ್ಯಾಂಡಲಿಯಲ್ಲಿ ನೀವು ನೀರನ್ನ ಮಾಡ್ಕೋಬಹುದು. ಇವಾಗ ನೋಡಿ ಅದ್ರ ಒಳಗಡೆ ಒಂದ್ ಸ್ವಲ್ಪ ಒಂದ್ ಗ್ಲಾಸ್ ಅಷ್ಟು ಇವಾಗ ಸದ್ಯಕ್ಕೆ ನೀರ್ ಹಾಕೊಳ್ಳೋಣ. ಯಾಕಂದ್ರೆ ಹುಂಚೆ ಹಣ್ಣದ ಒಳಗಡೆ ಏನೇ ರಸ ಇದ್ರು ಫುಲ್ ಆಗಿ ಎಲ್ಲ ನಾವು ತಕೊಂಡ್ ಬಿಡೋಕೆ ಈಸಿ ಆಗುತ್ತೆ ಅಂತ. ಸೊ ನೋಡಿ ನೋಡಿ ನೀಟಾಗಿ ರಸ ಎಲ್ಲ ತಕ್ಕೊಂಡಾಗಿದೆ. ನೋಡಿ ಎಷ್ಟು ನೀಟಾಗಿ ಸಣ್ಣ ಆಗಿದೆ ಅಂತ, ಹುಂಚೆ ಹಣ್ಣು ತುಂಬಾ ಸಣ್ಣ ಆಗಿದೆ, ಬೆಲ್ಲನೂ ಮೆಲ್ಟ್ ಆಗಿದೆ. ಸೊ ನೋಡಿ ಇಲ್ಲಿ ಪುದೀನ ಮತ್ತೆ ಹುಂಚೆ ಹಣ್ಣದ ನೀರ್ ಹಾಕೊಂಡಿದ್ವಿಲ್ಲ ಆಶಾ, ಇದಕ್ಕೇನೆ ನಾವು ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಕೆಂಪ್ ಖಾರದ ಪುಡಿನ ಹಾಕೊಳ್ಳೋಣ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ನೋಡಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಅಷ್ಟು ಅದು ಪಾನಿಪುರಿ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂತ ಮಸಾಲೆ ಸೀಕ್ರೆಟ್ ಮಸಾಲ. ಇದು ಚಾಟ್ ಇರೋದ್ರಿಂದ ಚಾಟ್ಸಕ್ ನಾವು ಯಾವಾಗ್ಲಾದ್ರೂ ಚಾಟ್ ಮಸಾಲ ಹಾಕ್ಲೇಬೇಕು, ಇಲ್ಲ ಅಂದ್ರೆ ನಮ್ದು ಚಾಟ್ ಕಂಪ್ಲೀಟ್ ಆಗಲ್ಲ. ಒಂದ್ ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲ, ಅದ್ರ ಜೊತೆ ಇಲ್ಲಿ ನಾವು 2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ಆಶಾ. ಬೆಲ್ಲ ಹಾಕೊಂಡಿದೀವಿ ಸಕ್ಕರೆ ಯಾಕೆ ಅಂದ್ರೆ ಪಾನಿಪುರಿಯಲ್ಲಿ ಬೆಲ್ಲ ಮತ್ತೆ ಸಕ್ಕರೆ ಹಾಕೊಳ್ಳೋದ್ರಿಂದ ಸಕ್ಕರೆ ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ. ಸೊ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ. ಬ್ಲಾಕ್ ಸಾಲ್ಟ್ ಬೇಕಾದ್ರೂ ಹಾಕೋಬಹುದು ಪ್ರತಿಭಾ? ಬ್ಲಾಕ್ ಸಾಲ್ಟ್ ಹಾಕೋಬಹುದು. ನೀವು ಬ್ಲಾಕ್ ಸಾಲ್ಟ್ ಹಾಕೋತೀವಿ ಅಂದ್ರೆ ನಾರ್ಮಲ್ ಸಾಲ್ಟ್ ಜೊತೆ ಬ್ಲಾಕ್ ಸಾಲ್ಟ್ ಒಂದ್ ಅರ್ಧ, ನಾರ್ಮಲ್ ಸಾಲ್ಟ್ ಒಂದ್ ಅರ್ಧ, ಆ ತರ ಹಾಕೊಳ್ಳಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಯಾರಿಗಾದ್ರೆ ಇಲ್ಲ ನಮ್ಗೆ ಗಟ್ಟಿ ಪಾನಿನೇ ಬೇಕು ಅಂದ್ರೆ ಅವರು ಈ ತರ ಮಾಡ್ಕೋಬಹುದು. ನೋಡಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಆಶಾ ನಾವು ಇದಕ್ಕೆ ನಾನು ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡಿದ್ದೀನಿ. ಪಾನಿಪುರಿಗಂದ್ರೆ ನೀವು ನಾರ್ಮಲ್ ನೀರ್ ಹಾಕೋಬಹುದು, ಫ್ರಿಡ್ಜ್ ನೀರ್ ಕುಡಿಯಲ್ಲ ಅಥವಾ ತಿನ್ನಲ್ಲ ಅಂದ್ರೆ ನಾರ್ಮಲ್ ನೀರ್ ಹಾಕೋಬಹುದು. ಬಟ್ ಮೇನ್ ಪಾನಿಪುರಿಗೆ ಇಲ್ಲಿ ಟೇಸ್ಟ್ ಬರೋದು ಅಂದ್ರೆ ಕೋಲ್ಡ್ ವಾಟರ್ ಇಂದಾನೆ. ಸೊ ಹಂಗಾಗಿ ನಾನು ಇಲ್ಲಿ ಫ್ರಿಡ್ಜ್ ಅಲ್ಲಿ ಕೋಲ್ಡ್ ವಾಟರ್ ಇಟ್ಕೊಂಡಿದ್ದೀನಿ, ಅದನ್ನ ಇವಾಗ ಇದ್ರ ಹೊರಗಡೆ ಸೇರಿಸ್ಕೋತಾ ಇದ್ದೀನಿ. ನೋಡಿ ಇದ್ರ ಒಳಗಡೆ ಇವಾಗ ನಾನು ತಂಪು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನಿಮ್ಗೆ ಪಾನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಇದ್ರ ಒಳಗಡೆ ಸೇರಿಸ್ಕೊಳ್ಳಿ. ನೋಡಿ ಇದ್ರ ಒಳಗಡೆ ನಾನು ತಂಪು ನೀರನ್ನ ಹಾಕೊಂಡಿದ್ದೀನಿ. ನೀಟಾಗಿ ಒಂದೆರಡು ಸರ್ತಿ ಕೈನ ಆಡಿಸ್ಕೊಳ್ಳೋಣ. ನೀವು ಹೊರಗಡೆ ಸ್ಟ್ರೀಟ್ ಸ್ಟೈಲಲ್ಲಿ ನೋಡ್ತಿರಲ್ಲ ಪಾನಿ,
ಇದೇ ತರ ಮಾಡ್ತಾರೆ ಮತ್ತೆ ನಾನು ಸೋಲಾಪುರ ಇರೋದ್ರಿಂದ ಈ ಪಾನಿಪುರಿಗೆ ಸೋಲಾಪುರ ಟಚ್ ಪಾನಿಪುರಿ ಬರುತ್ತೆ ಬಾರಿ ಫೇಮಸ್ ಸೋಲಾಪುರ ಕಡೆ ಸೋಲಾಪುರಲ್ಲಿ ಪಾರ್ಕ್ ಅಂತ ಇದೆ ಅಲ್ಲಿ ತುಂಬಾ ಫೇಮಸ್ ಪಾನಿಪುರಿ ಸೋ ಇದು ನೀವು ಒಂದ್ಸರ್ತಿ ಮಾಡ್ಕೊಂಡು ತಿಂದ್ರೆ ಹೊರಗಡೆ ಪಾನಿಪುರಿನೇ ತಿನ್ನಲ್ಲ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ವಾಸನೆ ಅಂತ ಇವಾಗ್ಲೇನೇ ಗಮಗಮ ಅಂತ ಇದೆ ಪಾನಿಪುರಿದು ಯಾರಿಗಾಗ್ಲಿ ಇವಾಗ ನಿಮಗಾದರೂ ಈ ಪಾನಿಪುರಿದ ನೀರು ಸ್ಟಫಿಂಗ್ ಎಲ್ಲಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದ್ರೆ ತಕ್ಷಣ ಎದ್ದುಬಿಟ್ಟು ಹೋಗಿ ಮಾಡ್ಕೊಳ್ಳಿ ತುಂಬಾ ಈಜಿ ಇದೆ ಸೋ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದ ಸರ್ತಿ ಟೇಸ್ಟ್ ನೋಡೋಣ ಪರ್ಫೆಕ್ಟ್ ಆಗಿದೆ ಏನೇನು ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಇವಾಗ ಇದರ ಒಳಗಡೆ ನಾವು ಏನು ಲಿಂಬೆ ಹಣ್ಣನ್ನ ನಾವು ಸ್ಟಫಿಂಗ್ ಗೆ ಯೂಸ್ ಮಾಡಿದೀವಲ್ಲ ಲಿಂಬೆ ಹಣ್ಣ ರಸನ ಇವಾಗ ಅದರ ಸಿಪ್ಪೆನ ನಾವು ಈ ಪಾನಿಪುರಿ ನೀರು ಒಳಗಡೆ ಹಾಕೊಂಡ ಬಿಡೋಣ ಇದರಿಂದ ಒಂದು ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ ಇದು ಸೋ ನೋಡಿ ಇವಾಗ ನಮ್ಮ ಪಾನಿನು ರೆಡಿ ಆಯ್ತು ಸ್ಟಫಿಂಗ್ ಗೂ ರೆಡಿ ಇದೆ ಪುರಿನು ರೆಡಿ ಇದೆ ಇವಾಗ ಹೇಗೆ ಮಾಡ್ಕೊಳ್ಳೋದು ರೆಡಿ ಅಂತ ನೋಡೋಣ ಬನ್ನಿ ನೋಡಿ ಸ್ಟಫಿಂಗ್ ರೆಡಿ ಇದೆ ಪಾನಿ ರೆಡಿ ಇದೆ ಪುರಿ ರೆಡಿ ಇದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾವು ಪೂರಿನ ರೆಡಿ ತಂದಿಲ್ಲ ಎಣ್ಣೆನಲ್ಲಿ ಕರ್ದು ಹಾಕೊಂಡಿರೋದು ಹೌದು ಯಾಕಂದ್ರೆ ರೆಡಿ ಪೂರಿ ತಂದ್ರೆ ಅವರು ಯಾವ ತರ ಎಣ್ಣೆಯಲ್ಲಿ ಕರ್ದಿರ್ತಾರೆ ಅಂತ ಗೊತ್ತಿಲ್ಲ ಸೋ ನಿಮ್ ಒಂದು ಪೂರಿ ತೋರಿಸ್ತೀನಿ ರೀ ನೋಡಿ ಈ ತರ ಪೂರಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದು ಪಾನಿಪುರಿ ಪೂರಿನೇ ಅಂತಾರೆ ಹೌದು ಸೋ ಹಾಗಾಗಿ ಬಿಟ್ಟು ಇದನ್ನ ತಗೊಂಡ್ ನೀವು ಬಿಸಿ ಬಿಸಿ ಎಣ್ಣೆಗೆ ಹಪ್ಪಳ ಹೆಂಗ್ ಕರೀತಿರಲ್ಲ ಅದೇ ತರ ಕರ್ಕೋಬೇಕು ಈ ತರ ಪೂರಿನ ನೀವು ತಗೊಂಡ್ ಒಣ ಪೂರಿನ ಈ ಸೈಜ್ ಅಲ್ಲಿ ಆಗುತ್ತೆ ಇಷ್ಟು ಚೆನ್ನಾಗಾಗುತ್ತೆ ಅವಾಗ ನಾವು ರೆಡಿ ತರದೇ ಬೇಕಾಗಲ್ಲ ಹೆಂಗೆ ಮಾಡ್ಕೊಂಬಹುದು ಹೌದು ಸೋ ನೋಡಿ ಇವಾಗ ಒಂದು ಪೂರಿನ ತಗೊಳ್ಳೋಣ ತಗೊಂಡ್ಬಿಟ್ಟು ಈ ತರ ನಾವು ಇದನ್ನ ಫೋಲ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಸೌಂಡ್ ಬರ್ತದೆ ನೋಡಿ ಈ ತರ ಇಟ್ಕೊಂಡು ನಾವು ಮಾಡ್ಕೊಂಡ್ರೋ ಅಂತ ಪೊಟೇಟೊ ಸ್ಟಫಿಂಗ್ ಅನ್ನ ಹಾಕೊಳ್ಳೋಣ ಸೋ ನೋಡಿ ಇದರ ಒಳಗಡೆ ಇವಾಗ ಪಾನಿನ ಹಾಕೊಳ್ಳೋಣ ನೀವು ಪಾನಿ ಕಲರ್ ಟೆಕ್ಸ್ಚರ್ ಎಲ್ಲ ನೋಡಬಹುದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಸೋ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಪಾನಿನ ಹಾಕೊಂತೀನಿ ಹೆಲ್ದಿ ಹೈಜೆನಿಕ್ ಆಗಿ ಮಾಡ್ಕೊಂಡ್ರಂತದ್ದು ಆಮೇಲೆ ಬೆಲ್ಲ ಹುಂಚೆಹಣ್ಣು ಹೆಲ್ತ್ ಒಳ್ಳೇದು ಪುದೀನನು ಒಳ್ಳೇದು ಸೋ ಪಾನಿಪುರಿ ಹಾಗೆ ನೋಡಕ್ ಹೋದ್ರೆ ಒಂದು 50% ಹೆಲ್ತ್ ಗೂ ಒಳ್ಳೇದೇನೆ ಸೋ ಮನೆಯಲ್ಲಿ ಮಾಡ್ಕೊಂತೀನಿ ಯಾಕಂದ್ರೆ ನಾವು ಫಿಲ್ಟರ್ ವಾಟರ್ ಅನ್ನ ಯೂಸ್ ಮಾಡಿರ್ತೀವಿ ಚೆನ್ನಾಗಿರೋ ವಾಟರ್ ಮತ್ತೆ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡಿರ್ತೀವಿ ಹಾಗಾಗಿ ನೀವು ಎಷ್ಟೇ ತಿಂದ್ರು ನಿಮ್ಮ ಹೊಟ್ಟೆ ಅಪ್ಸೆಟ್ ಆಗಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಯಾಕಂದ್ರೆ ಪುದೀನ ಇರುತ್ತೆ ಸೋ ನೋಡಿ ಈ ತರ ನಮ್ದು ಪಾನಿಪುರಿ ಮಾಡ್ಕೊಂಡ್ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ನೀವು ತಿಂತಿರಲ್ಲ ಇದರಲ್ಲಿ ಹೋಟೆಲ್ ಅಲ್ಲೆಲ್ಲ ಅದೇ ತರ ಇದೆ ಮೇನ್ ಸ್ಟ್ರೀಟ್ ಸ್ಟೈಲ್ ಹೋಟೆಲ್ ಅಲ್ಲಿ ಪಾನಿಪುರಿ ಯಾರಿಗಷ್ಟು ಇಷ್ಟ ಆಗಲ್ಲ ಎಷ್ಟು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಇಷ್ಟ ಆಗುತ್ತೆ ಸೊ 100% ಇದು ಸ್ಟ್ರೀಟ್ ಸ್ಟೈಲ್ ಪಾನಿಪುರಿನೇ ಇವಾಗ ತಿನ್ಬಿಟ್ಟು ಹೇಳ್ತೀವಿ ಹೇಗಾಗಿದೆ ಅಂತ ತಗೋಶ ತುಂಬಾ ಪರ್ಫೆಕ್ಟ್ ಆಗಿದೆ ಇನ್ನೊಂದ್ ಕೈ ಬಿಡೋಕ್ ಮನ್ಸಾಗ್ತಾ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಮಸಾಲಾ ಖಾರ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನೀವು ಒಂದ್ ಸೆಕೆಂಡ್ ಅಲ್ಲಿ ಪಾನಿಪುರಿ ಇಷ್ಟೆಲ್ಲ ಪಾನಿಪುರಿ ಒಬ್ಬರೇ ತಿಂತಾರೆ ಇದ್ರಕ್ಕಿಂತ ಜಾಸ್ತಿ ತಿಂತಾರೆ ಅಷ್ಟು ಚೆನ್ನಾಗಾಗಿದೆ ಅಷ್ಟು ಪರ್ಫೆಕ್ಟ್ ಆಗಿದೆ ಸೊ ನಿಮ್ಗೆ ಈ ಪಾನಿಪುರಿ ರೆಸಿಪಿ ಹೇಗ ಅನಿಸ್ತು ಅಂತ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್